ಹಬ್ಬಕ್ಕೆ ಪಾನಕ ರೆಡಿಯಾಗಿದೆ. ನೀವು ಎದ್ದಿದ್ದೀರಾ? ಬೆಳಗಿನ ಶುಭೋದಯಗಳು. ನಮಸ್ಕಾರ ವೀಕ್ಷಕರೇ. ಮೊದಲನೇದಾಗಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯು ಎಸ್ ಎಫ್ ಫ್ಯಾಮಿಲಿ. ಏನು ಬೆಳಗ್ಗೆ ಅಷ್ಟು ದಿನ ಎದ್ದಿಲ್ಲ ಅಂದ್ಕೊಂಡಿದ್ದೀರಾ? ಇವತ್ತು ಹಬ್ಬ ಬೇರೆ, ಎದ್ದು ಸ್ವಲ್ಪ ಹೊತ್ತು ಅದೇ ಇದು ಆ್ಯಕ್ಟಿವಿಟೀಸ್ ಮಾಡೋಣ, ಬನ್ನಿ. ಇವತ್ತು ಬೆಳಬೆಳಗ್ಗೆನ ಉಮೇಶ್ ಸ್ಪೀಡ್ ಮಕ್ಕ ತೋರಿಸ್ತಿದ್ದಾನೆ ಅಂತ ಅಂದ್ಕೊತಿದ್ದೀರಾ? ಏನು ಪರವಾಗಿಲ್ಲ, ನನಗಿನ್ನ ಖರಾಬಾಗಿರೋರು ಇದ್ದೇ ಇರ್ತಾರೆ ಅವ್ರವ್ರ ಮನೆಗಳಲ್ಲಿ. ಸೊ ಅಂಥದ್ರಲ್ಲಿ ನಾನು ಕಂಪೇರ್ ಮಾಡಿಕೊಂಡ್ರೆ ಏನು ಅಷ್ಟೊಂದು ದೊಡ್ಡದೇನು ಇದಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವತ್ತೊಂದು ಲಾಗ್ಸು ಬಂದು ಹಬ್ಬದ ಪ್ರಯುಕ್ತ ಲಾಗ್ಸು, ಆಯುಧ ಪೂಜೆ ಪ್ರಯುಕ್ತ ಎಲ್ಲ ಮನೆ ಮುಂದೆಲ್ಲ ಕ್ಲೀನ್ ಮಾಡಿಬಿಟ್ಟು ಗಾಡಿ ತೊಳೆಯೋಕೆ ಹೋಗೋಣ, ಬನ್ನಿ. ಎಸ್ ಎಲ್ ಸಿ ಏನೋ ಮ್ಯಾಥ್ ಮಾಡ್ತಾ ಇತ್ತು, ಪೈಥಾಗೊರಸ್ ಪ್ರಮೇಯ ಅಂತ. ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್. ಸಾಧನೀಯ ಬರ್ಬೇಕಾಗಿತ್ತು. ಹಳ್ಳಿಯಲ್ಲಿರೋರಿಗೆಲ್ಲ ಗೊತ್ತಿರುತ್ತೆ ಆಲ್ಮೋಸ್ಟು, ತಿಪ್ಪೆ ಗುಂಡಿಗಳಲ್ಲಿ ಬೆಳೀತಕ್ಕಂಥ ಯಾವಡ್ಲಿ ಗಿಡ, ಈ ಕುಂಬಳ ಗಿಡಗಳೆಲ್ಲ ಕ್ಲೀನಿಂಗ್ ಮಾಡೋದು. ಸೊ ಹಬ್ಬಗಳ ಟೈಮಲ್ಲೆಲ್ಲ ಮನೆ ಮುಂದೆ ಇರ್ತಕ್ಕಂಥದ್ದು. ಕೆಲವ್ರು ಹಳ್ಳಿಯಿಂದ ಬಂದಿರ್ತಾರೆ, ಸಿಟಿಗಳಲ್ಲಿ ಇರ್ತಾರೆ, ಗೊತ್ತಿರುತ್ತೆ, ಗೊತ್ತಿಲ್ಲದಿರೋ ಥರ ಬಿಲ್ಡಪ್ ಕೊಡ್ತಾ ಇರ್ತಾರೆ ಅಷ್ಟೇ. ಬಟ್ ನಾವು ಹಂಗಲ್ಲ, ಇದನ್ನ ಅಫ್ಕೋರ್ಸ್ ಎಲ್ಲರೂ ಕ್ಲೀನ್ ಮಾಡಿರ್ತಾರೆ ಈ ಥರ. ಮನೆ ಮುಂದಿರ್ತಕ್ಕಂಥ ಇದೆಲ್ಲ ವೇಸ್ಟ್ ಎಲ್ಲ ತೆಗೆದು ಇದು ಮಾಡೋದು ಹಬ್ಬಗಳ ಟೈಮಲ್ಲಿ. ಕುಂಬಳಕಾಯಿ ಹೂವು ಅಂಡು ಕಾಯಿ ನೋಡ್ರಪ್ಪ, ಇವನೇ ಹರೀಶ ಅಂತ. ಇಷ್ಟೊತ್ತೆಲ್ಲ ಕ್ಲೀನ್ ಮಾಡಿದ್ದು ನಮ್ಮ ಹರೀಶ, ಮನೆ ಮಗ, ಹಿರಿ ಮಗ. ಈಗ ಕಾಫಿ ಕುಡಿದು ರೆಸ್ಟ್ ಮಾಡ್ತಿದ್ದೇನೆ. ಯಾತೋ ಅವ್ರ ಮಿಸಸ್ ಜೊತೆ ಮಾತಾಡ್ತಿದ್ದಾನೆ, ಮಾತಾಡ್ಲಿ, ಹೊಸ್ದಾಗ ಮದುವೆ ಆಗೈತೆ ಮಧುಮಗ. ಈಗ ನೋಡಿ ಅವ್ರ ಅಮ್ಮಯ್ಯರು ಹೋಗಿ ಮಾತಾಡ್ತಾ ಐತೆ. ಯಾತದು ರಂಗೋಲಿ ಈಗ ನಾವು ನಮ್ಮ ಹರೀಶ ಕೆರೆ ಕಡೆ ಹೋಗ್ತಾ ಇದೀವಿ ಬೈಕ್ ತೊಳೆಯಕ್ಕೆ. ಹಲೋ, ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಉಮೇಶ್ ಸಾಲಂಕಿ. ಸೊ ಇವತ್ತು ನಾನು ಒಂದು ಹಳ್ಳದಲ್ಲಿದ್ದೀನಿ, ಅಂದರೆ ದೊಡ್ಡ ಮಳೆ ಬಂದು ಚೆನ್ನಾಗಿ ನೀರು ಹರಿತಾ ಇದೆ. ಇವತ್ತು ಏನಕ್ಕೆ ಇಲ್ಲಿಗೆ ಬಂದಿದ್ದೀನಿ ಅಂದರೆ ಇವತ್ತು ಆಯುಧ ಪೂಜೆ ದಿನ ಗಾಡಿಗಳನ್ನ ತೊಳೆಯೋಣ ಅಂತ ಬೈಕ್ಗಳನ್ನ ಹಾಕೊಂಡಿದ್ದೀವಿ. ಸೊ ಬೈಕ್ಗಳು ತೊಳೆದ್ಬಿಟ್ಟು
ಆಯುಷ್ ಪೂಜೆ ದಿನ ಹೋಗ್ಬಿಟ್ಟು ಗಾಡಿಗಳಲ್ಲಿ ಇಟ್ಟು ಪೂಜೆ ಮಾಡಿ ನಾಳೆ ದಂಬಿ ಸವರಿಗೆ ಜಂಬು ಸವರಿಗೆ ರೆಡಿ ಮಾಡೋದು. ಬಾನೆ ಬೇಡ ಬೇಡ ಗುರು, ಹಾಕ್ ಬೇಡ ಗುರು. ನಡೀರಿ ಹೋಗಿ ಬೈಕ್ ತೊಳೆದ್ಬಿಡೋಣ. ಆಲ್ರೆಡಿ ನಮ್ಮ ಹರೀಶ್ ಬೈಕ್ ತೊಳಿತಿದ್ದಾನೆ, ನಂದು ತೊಳೆಯೋಣ. ಬರೀ ವೀಡಿಯೋ ಮಾಡೋದಾಯ್ತು ಗುರು ಅಂತಿದ್ಯಾ? ಹಂಗೆಲ್ಲ ಅಂದ್ಕೊಬಿಡೋ ಗುರು, ಮನಸ್ಸಲ್ಲಿ ಬೇಗ ಬೇಗ ಕೆಲಸ ಮಾಡಬೇಕು. ಈ ಟೆಕ್ನಾಲಜಿ ಬಂದು ತುಂಬಾ ಕೆಟ್ಬಿಟ್ಟಿದ್ರೆ ಯೂತ್ರ ನೀವೆಲ್ಲ ಎಲ್ಲ ಬರೀ ಕ್ಯಾಮ್ರಾ ಇಟ್ಕೊಂಡು ವೀಡಿಯೋ ಮಾಡ್ಕೊಂಡು ಬರೀ ಟೈಮ್ ಪಾಸ್ ಗುರು. ಥೂ, ಏನು ಮಾಡೋಣ, ಟೆಕ್ನಾಲಜಿ ಹಂಗೆ ಮುಂದುವರೆದು ಅಭಿವೃದ್ಧಿ ಆಗಿಬಿಟ್ಟಿದೆ. ನಮ್ಮ ನರೇಂದ್ರ ಮೋದಿ ಡಿಜಿಟಲ್ ಇಂಡಿಯಾ ಅಂತ ಹೇಳೋದಿರಲಿ, ಎಲ್ಲರೂ ಟೆಕ್ನಾಲಜಿ ಇಂಡಿಯಾ ಅಂತ ಹೋಗ್ತಿದ್ದೀರಾ. ಹ್ಞೂ, ಆಯಿತು. ಇದೆಲ್ಲ ರೆಡಿ ಆಯ್ತಾ? ಹ್ಞೂ, ನಂದು ಒಂದು ಸ್ವಲ್ಪ ರೆಡಿ ಮಾಡಬೇಕು ಗಾಡಿನ. ಅಕ್ಕ ಬನ್ನಿ ಮಾಡೋಣ. ಅಲ್ಲಪ್ಪ, ಇನ್ನೊಂದು ಬಂತು ರಾಜ ಹುಲಿ. ನಮ್ಮ ಸುರೇಶ್ ಬೆಂಗಳೂರಿಂದ ಈಗ ತಾನೇ ಬಂದಿದ್ದಾನೆ ಗಾಡಿ ತೊಳೆಯೋಕೆ. ಗಾಡಿ ತೊಳೆಯೋಕೆ ಬಂದೆ ಬೆಂಗಳೂರಿಂದ. ಬೆಂಗಳೂರಿಂದ ಗಾಡಿ ತೊಳೆಯೋಕೆ ಬಂದವನೆ, ಅಲ್ಲೆಲ್ಲ ನೀರು ಸಿಗ್ತಿದ್ದಕ್ಕೆ. ಉಗ ಉಗಪ್ಪ, ಶೋರೂಮ್ ಹೋಗಿ ಶೀಲ್ಡ್ ಹಾಕ್ಸ್ಕೊಬಿಟ್ಟಿರ ಹಂಗೆ ಬಂದ. ಹೌದಾ? ಹೋಗತ್ತಲ್ಲ, ಹಾಸ್ಕೊಂಬತ್ತೀನಿ ಅಂದಿದ್ದೆ. ಅದು ವೀಲಿಂಗ್ ಮಾಡಿ ಹೇಳ್ತೀನಿ, ಬ್ಯಾಕ್ ಬೇಕು, ಚೆನ್ನಾಗಿರುತ್ತೆ. ಆಮೇಲೆ ಸೊಪ್ಪು ಶಾಂಪು ಹಾಕೋಣ. ಏನಪ್ಪ ಸೂರ್ಯದು ಹಿಂಗೆ ಜೋರಾಗೈತೆ? ಸೊ ಈಗಷ್ಟೇ ಗಾಡಿಗಳೆಲ್ಲ ತೊಳ್ಕೊಂಡು ಹೋಗ್ತಾ ಇದ್ದೀವಿ, ಪೂಜೆಯಲ್ಲಿ ಮೀಟ್ ಆಗೋಣ. ಬಾಯ್. ಪೂಜೆಗೆ ಗಾಡಿಗಳು ರೆಡಿ ಆಗ್ತಿದ್ದಾವೆ. ಯೂಟ್ಯೂಬ್ ಲೈವ್. ನಮ್ಮ ಆಂಟಿ, ನಮ್ಮ ಚಿಗಮ್ಮ ರೆಡಿ ಮಾಡ್ತಿದ್ದಾರೆ. ನಮ್ಮ ಚಿಗಮ್ಮ ಮತ್ತು ಅವರ ಸಂಗಡಿಗರು ಮಿಕ್ಕಿರೋರೆಲ್ಲ ಎಲ್ಲ ಅಲ್ಲಿ ಕುತ್ಕೊಂಡವ್ರೆ, ನೆರೆಹೊರೆಯವರು, ಅಕ್ಕಪಕ್ಕದವರು. ಅದೇ ಮತ್ತೆ ಬೆಳಗ್ಗೆ ಕಾಯಿ ಹೊಡೆದು ಬೆಳಗ್ಗೆ ಗಾಡಿಗೆ ಇನ್ನೊಂದು ಹೆಂಗೆ ಬೆಳಗ್ತಾರು? ಬೆಳಗು ಬೆಳಗು ಕ್ಯಾಪೇ ತೆಗ್ದಿಲ್ಲ, ಹಂಗೆ ಮಾಡಿದ್ವಿ. ಹಾಂ, ಸಾಕು ಸಾಕು ಸಾಕು. ನಮ್ಮ ಹತ್ರ ಒಂದು ಚಿರತೆ ಸಿಗಲ್ಲ. ಹಾಂ, ಸ್ಪೀಟ್ ಅದು ನೈವೇದ್ಯ ಮಾಡೋದು. ಸ್ಪೀಟ್ 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 ತಗೊಳ್ರಪ್ಪ, ನೈವೇದ್ಯ ಮಾಡಿ ಹಿಡ್ಗ ಫಸ್ಟ್ ಕಾಡಪ್ಪ. ಅಲ್ಲ, ಇವ್ರು ಪೂಜೆ ಮಾಡಿ ನೈವೇದ್ಯ ಮಾಡಲಿ. ಅಯ್ಯ, ದೂರ ನಿಂತ್ಕೊಂಡು ಹೋಗ್ಬೇಕು ಅಂತ ಹೇಳಿ ಬೇರೆ. ಹಾಂ, ದೂರ ಹೋದಂಗೆಲ್ಲ ಎಲ್ಲ ಚಿಕ್ಕದಾಗುತ್ತಂತೆ, ಗಾಡಿಗಳು ಮೂರು ಒಂದೇ ಆಗಿರು. ನೋಡೋಣ, ಅಪ್ಪ ನಿಧಾನ ಕೊಡಿ. ಇಲ್ಲ ಹೋಗ, ಅಲ್ಲಿಗೆ ಹೋಗ, ಸೀದಾ ಲಾಸ್ಟ್ ಹೋಗ. ಏ, ಇಲ್ಲೇ ಬರ, ಇಲ್ಲಿಂದ ಹೋಗಂಗೆ. ಅವನು ಹೋಗಲ್ಲ ಹಿಂದಕ್ಕೆ. Ha ha ha.